ಹಾಯ್ ಫ್ರೆಂಡ್ಸ್, ರೈಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಟೀ ಟೈಮ್ ಸ್ನ್ಯಾಕ್ ಈಸಿಯಾಗಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಬೆಲ್ಲ ತೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 150 ಗ್ರಾಮ್ ಅಷ್ಟು ಬೆಲ್ಲ ಇದೆ. 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 100 ml ಅಷ್ಟು ನೀರಿದೆ. ಚೆನ್ನಾಗಿ ಮೆಲ್ಟ್ ಮಾಡ್ಕೊಬೇಕು ಇದನ್ನ. ಪಾಕ ಏನು ಬರ್ಸೋದು ಬೇಡ, ಫುಲ್ ಮೆಲ್ಟ್ ಆದ್ರೆ ಸಾಕು. ಇದು ಫುಲ್ ಬಾಯ್ಲ್ ಆಗಿ ಫುಲ್ ಮೆಲ್ಟ್ ಆದ್ರೆ ಸಾಕು. ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಇದನ್ನ ತಣ್ಣಗಾಗಕ್ ಬಿಡೋಣ. ಬೆಲ್ಲ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ನೀವು ಸಕ್ಕರೆ ಯೂಸ್ ಮಾಡ್ಬೋದು. ಅಂದ್ರೆ ಪಾಕ ಏನ್ ಮಾಡೋದು ಬೇಡ, ಪೌಡರ್ ಮಾಡಿ ಯೂಸ್ ಮಾಡ್ಕೊಬೋದು. ಒಂದು ಬೌಲಿಗೆ 1 ಕಪ್ ಮೈದಾ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 150 ಗ್ರಾಮ್ ಅಷ್ಟು ಮೈದಾ ಇದೆ. ಅದೇ ಬೌಲಲ್ಲಿ 1/2 ಕಪ್ ಅಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ರವೆ, ಸಣ್ಣ ರವೆ ಬರುತ್ತಲ್ಲ ಅದು ಹಾಕೊಳ್ಳಿ. ಚಿಟಿಗೆ ಸೋಡಾ ಪುಡಿ. ಚಿಟಿಗೆ ಉಪ್ಪು ಹಾಕೊಳ್ಳಿ. ಕಟ್ ಮಾಡಿರೋ ತೆಂಗಿನಕಾಯಿ ಅಥವಾ ತೆಂಗಿನ ತುರಿ ಇದ್ರೆ ಅದೇ 1-2 ಸ್ಪೂನ್ ಹಾಕೊಳ್ಳಿ. ಆಮೇಲೆ 1/4 ಟೀಸ್ಪೂನ್ ಅಷ್ಟು ಜೀರಿಗೆ. ಇಷ್ಟು ಅಕ್ಕಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಮೆಲ್ಟ್ ಮಾಡ್ಕೊಂಡಿರೋ ಬೆಲ್ಲ ಇದೆಲ್ಲ, ಬೆಲ್ಲದ ನೀರನ್ನ ಹಾಕೊಳ್ತಾ ಇದ್ದೀನಿ. ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ. ಸ್ವಲ್ಪ ಲೈಟಾಗಿ ಬಿಸಿ ಇರಲಿ, ತುಂಬ ಬಿಸಿ ಇರೋದು ಬೇಡ ನೀರು. ಬೆಲ್ಲದ ನೀರೆಲ್ಲ ಹಾಕ್ಕೊಂಡು ನಿಮ್ಗೆ ಇನ್ನೂ ನೀರು ಸಾಕಾಗಿಲ್ಲ ಅಂದರೆ ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಳ್ಳಿ. ಫ್ಲೇವರ್ಗೆ ಬೇಕಾದ್ರೆ ಏಲಕ್ಕಿ ಪುಡಿನೂ ಹಾಕಿದರೆ ಚೆನ್ನಾಗಿರುತ್ತೆ. 1/4 ಟೀಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಇದ್ರೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಗಟ್ಟಿನೂ ಬೇಡ, ತಿನ್ನಾಗೂ ಇರೋದು ಬೇಡ. ಒಂದು ಈ ಥರ ಬ್ಯಾಟರ್ ಇದ್ರೆ ಸಾಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು 10 ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ. 10 ಮಿನಿಟ್ಸ್ ಆಗಿದೆ. ನಿಮಗೆ ಇದು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಇದೀಗ ಕರೆಕ್ಟ್ ಇದೆ ನೋಡಿ, ಈ ಥರ ಇರಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಗ್ಯಾಸಲ್ಲಿ ಇಟ್ಬಿಡೋಣ. ಎಣ್ಣೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಆಮೇಲೆ ಸ್ವಲ್ಪ ಸ್ವಲ್ಪನೇ ಬ್ಯಾಟರ್ ತಗೊಂಡು ಎಣ್ಣೆ ಒಳಗಡೆ ಹಾಕ್ಕೊಡೋಣ. ಬ್ಯಾಟರ್ ತುಂಬ ನೀರು ಮಾಡ್ಕೊಂಬಿಡಿ. ನಿಮಗೆ ಮೈದಾ ಬೇಡ ಅಂತ ಹೇಳಿದರೆ ಗೋಧಿ ಪುಡಿ ಬೇಕಾದ್ರೆ ಹಾಕೋಬೋದು. ಈಗ ಸ್ವಲ್ಪನೇ ತೊಗೊಂಡು ಎಣ್ಣೆ ಒಳಗಡೆ ಹಾಕೊಳ್ಳೋಣ. ಅದು ಚೆನ್ನಾಗಿ ಉಬ್ಬಿ ಮೇಲೆ ಬರುತ್ತೆ, ಅಲ್ಲಿ ತನಕ ಮುಚ್ಚಬಾರದು. ಸ್ವಲ್ಪ ಬೇಕಾದ್ರೆ ಮೇಲೆ ಎಣ್ಣೆ ಹಾಕಿ ಈ ಥರ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇದನ್ನ ಮಚ್ಚಿ ಹಾಕೊಳ್ಳೋಣ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಮಧ್ಯೆ ಬೇಯೋದಿಲ್ಲ. ಎರಡು ಕಡೆ ಗೋಲ್ಡನ್ ಬ್ರೌನ್ ಆದ್ಮೇಲೆ ತೆಗೆದು ಬಿಡೋಣ. ನೋಡ್ತಿದಿರಲ್ಲ ಎಷ್ಟು ಚಂದ ಕಾಣ್ತಿದೆ ಅಂತ. ಹೀಗೆ ಎಲ್ಲ ಮಾಡಿ ಮಾಡಿ ಇಟ್ಕೊಳ್ಳೋಣ. ಸ್ವೀಟ್ ಎಲ್ಲ ರೆಡಿ ಇದೆ. ಜಸ್ಟ್ 10 ಮಿನಿಟ್ಸಲ್ಲಿ ನೀವು ಇದನ್ನ ಮಾಡ್ಬೋದು. ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲಿ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಇದು. ಈ
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ನಾನು ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ.